ಸಿದ್ದರಾಮಯ್ಯ ಸ್ವಪಕ್ಷದವರೇ ಕೈ ಕೊಡ್ತಾರ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಬೂತ್ ಲೆಕ್ಕಾಚಾರವೇ ಗೊತ್ತಿಲ್ವಾ ಕೃಷ್ಣ ಬೈರೇಗೌಡ ಸುದರ್ಶನ್ ಶ್ರೀನಿವಾಸ ಗೌಡ ಮೇಲೆ ಅಷ್ಟೊಂದು ನಂಬಿಕೆ ಯಾಕೆ ಮುನಿಯಪ್ಪ ರಮೇಶ್ ಕುಮಾರ್ ನಂಬಿದ್ರೆ ಕತೆ ಏನಾಗುತ್ತೆ ಎಸ್ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೋ ಮಾಡಲ್ವೋ ಇನ್ನು ಗೊಂದಲದಲ್ಲೇ ಇದೆ ಸಿದ್ದರಾಮಯ್ಯ ಅಡ್ಡಗೌಡ ಮೇಲೆ ದೀಪವನ್ನ ಇಟ್ಟೋಗಿದ್ದಾರೆ ಈಗಾಗಲೇ ಏನೋ ಪ್ರಚಾರ ಸಮಿತಿ ಎಲ್ಲವನ್ನು ಕೂಡ ಚೇಂಜ್ ಮಾಡಲಾಗ್ತಿದೆ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಬರ್ತಾರೆ ಅಂದ ತಕ್ಷಣ ಸ್ವಲ್ಪ ಕಾಂಗ್ರೆಸ್ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ಲಾನ್ಸ್ ಅನ್ನ ಮಾಡ್ತಾ ಇದೆ ಅಂದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ನಾಯಕರಿಗೂ ಸ್ಥಳೀಯ ಮಟ್ಟದ ಏನು ಬೂತ್ ಇನ್ನೂರ ಅರವತ್ತಕ್ಕೂ ಹೆಚ್ಚು ಬೂತ್ ಏನಿದಾವೆ ಆ ಬೂತ್ಗಳಲ್ಲಿ ಇದು ಕೂಡ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಲ್ಲ ಕಾಂಗ್ರೆಸ್ಗೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಕಾಂಗ್ರೆಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಕೋಲಾರಲ್ಲಿ ಅಂತ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಯಾವಾಗ ಬರ್ತಾರೆ ಅಂದ ತಕ್ಷಣ ಒಬ್ಬೊಬ್ಬರಿಗೆ ಒಂದೊಂದು ಹೋಬಳಿ ಒಬ್ಬರಿಗೆ ಏನು ವಿಂಗಡಣೆ ಮಾಡಿ ನೀ ಈ ಹೋಬಳಿ ನೋಡ್ಕೊಳಪ್ಪ ನೀನು ಈ ಹೋಬಳಿ ನೋಡ್ಕೊಳಪ್ಪ ಸಿಟಿ ನೀನು ನೋಡ್ಕೊಳಪ್ಪ ಅನ್ನೋ ಥರ ನಾನು ಜವಾಬ್ದಾರಿಯನ್ನು ಹಂಚ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ್ರಿಗೆ ಆಮೇಲೆ ಸುದರ್ಶನ್ ಅವರಿಗೆ ಶ್ರೀನಿವಾಸಗೌಡರಿಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಯನ್ನು ಹಂಚಿಕೆ ಮಾಡುವಂಥ ಕೆಲಸ ಆಗಿದೆ ಕೃಷ್ಣ ಬೈರೇಗೌಡರಿಗೆ ಓಕೆ ಕೃಷ್ಣ ಬೈರೇಗೌಡರು ಹಿಂದೆ ಏನು ವೇಮ್ಗಲ್ ಕ್ಷೇತ್ರ ಇತ್ತು ವೇಮ್ಗಲ್ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ರು ವೇಮ್ಗಲ್ಲು ಆ ಭಾಗದಲ್ಲಿ ನರಸಾಪುರ ಒಕ್ಕಲೆರೆ ಸೊ ಈ ಒಂದು ಏನು ಭಾಗ ಬರುತ್ತೆ ಅಲ್ಲಿ ಸ್ವಲ್ಪ ಬೆಂಬಲಿಗರು ಜಾಸ್ತಿ ಇದ್ದಾರೆ ಕೃಷ್ಣ ಬೈರೇಗೌಡರಿಗೆ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚು ವೋಟ್ಸನ್ನು ಹಾಕಿಸ್ಬೇಕು ಸಿದ್ದರಾಮಯ್ಯವರಿಗೆ ಅನ್ನೋ ಟಾಸ್ಕನ್ನು ಕೊಟ್ಟಿದ್ದಾರೆ ಸುದರ್ಶನ್ ಕೂಡ ಕಡೆ ಅವರೇ ಹಾಗಾಗಿ ಅವ್ರಿಗೂ ಆ ಒಂದು ಭಾಗದಲ್ಲಿ ಸ್ವಲ್ಪ ಹಿಡಿತಾ ಇರಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಈ ನಿಟ್ಟಿನಲ್ಲಿ ಗೌಡ್ರಿಗೆ ಒಕ್ಕಲಿಗರ ಮತಗಳನ್ನು ಒಕ್ಕಲಿಗರ ಮುಖಂಡರನ್ನ ಬುಟ್ಟಿಗೆ ಹಾಕ್ಕೊಂಡು ಸಿದ್ಧರಾಮಯ್ಯನವರಿಗೆ ಓಟ್ ಹಾಕಿಸ್ಬೇಕು ಅನ್ನೋ ಟಾರ್ಗೆಟು ಇದೆಲ್ಲವನ್ನು ಸಿದ್ಧರಾಮಯ್ಯ ಸಿದ್ದರಾಮಯ್ಯವ್ರದ್ದು ಕೊನೆ ಎಲೆಕ್ಷನು ಸೊ ಅವ್ರ ಜೊತೆಗೆ ಹೋದರೆ ನೆಕ್ಸ್ಟು ಡಿ ಕೆ ಶಿವಕುಮಾರ್ ನಮ್ಮ ಮೇಲೆ ಮುನ್ಸ್ಕೊಂಡ್ರೆ ಹೆಂಗಪ್ಪ ಅನ್ನೋ ಲೆಕ್ಕಾಚಾರ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೂ ಇದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕೃಷ್ಣ ಬೈರೇಗೌಡರು ಸೇರಿದಂತೆ ಕೆಲವೊಂದಿಷ್ಟು ನಾಯಕರಿಗೆ ಡಿ ಕೆ ಶಿವಕುಮಾರ್ ಬೆಂಬಲ ಬೇಕು ಈಗೇನೋ ಈ ಎಲೆಕ್ಷನ್ ಸಿದ್ದರಾಮಯ್ಯ ಪರವಾಗಿ ಮಾಡಿಬಿಟ್ಟು ನೆಕ್ಸ್ಟು ಡಿ ಕೆ ಶಿವಕುಮಾರ್ ಮುನ್ಸ್ಕೊಂಡ್ರೆ ಏನು ಮಾಡೋದು ಅನ್ನೋ ಒಂದು ಗೊಂದಲ ಸಾಕಷ್ಟು ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯರನ್ನು ಸೋಲಿಸಿದ್ರೆ ಡಿ ಕೆ ಶಿವಕುಮಾರ್ ಗೆದ್ದರೆ ಗೆಲ್ತಾರೆ ಅಂದರೆ ಕಾಂಗ್ರೆಸ್ ಗೆದ್ದರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂಥ ಸೀಟ್ಸನ್ನು ಬಂದರೆ ಸಿದ್ದರಾಮಯ್ಯ ಸೋತಾಗ ಅವ್ರನ್ನ ಮತ್ತೆ ಸಿ ಎಮ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಆಗ ಡಿ ಕೆ ಶಿವಕುಮಾರ್ ಸುಲಭವಾಗಿ ಸಿ ಎಮ್ ಆಗ್ತಾರೆ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಏನಾಗಿತ್ತು ಪರಮೇಶ್ವರನ ಸೋಲ್ಸಿದ್ರು ಸಿದ್ದರಾಮಯ್ಯನವರು ಅನ್ನ ಟೀಮ್ ಅನ್ನೋ ಒಂದು ಆರೋಪ ಇತ್ತು ಅವತ್ತೇನಾದರೂ ಪರಮೇಶ್ವರ್ ಗೆದ್ದಿದ್ರೆ ಕೆ ಪಿ ಸಿ ಸಿಯ ಅಧ್ಯಕ್ಷರಾಗಿದ್ದರು ಆಗ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಗೆದ್ದಿದ್ರೆ ಪರಮೇಶ್ವರ್ ಅವರೇ ಸಿ ಆಗಬೇಕಾಗಿತ್ತು ಅಥವಾ ಒಂದು ರೀತಿ ಒಪ್ಪಂದ ಆಗ್ತಾ ಇತ್ತು ಗಲಾಟೆ ಆಗ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಹೀಗಾಗಿ ಪರಮೇಶ್ವರವ್ರನ್ನ ಸೋಲ್ಸಿದ್ರು ಸಿದ್ದರಾಮಯ್ಯ ಮತ್ತು ಅವರ ಬಣ ಅನ್ನೋ ಒಂದು ಆರೋಪ ಇವತ್ತಿಗೂ ಇದೆ ಅದೇ ರೀತಿ ಸಿದ್ದರಾಮಯ್ಯನವ್ರು ಗೆದ್ದರೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಆಗೋದಕ್ಕೆ ಅವಕಾಶ ಕೊಡೋಲ್ಲ ಅಷ್ಟು ಸುಲಭ ಅಲ್ಲ ಸೊ ಕಾಂಗ್ರೆಸ್ ಅಲೆ ಸ್ವಲ್ಪ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಹೆಂಗೋ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಸಿದ್ದರಾಮಯ್ಯನ ಸೋಲಿಸ್ಬಿಟ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆರಾಮಾಗಿ ಸಿ ಎಮ್ ಆಗ್ಬೋದು ಎದುರಾಳಿನೇ ಇರಲ್ಲ ಬಾಗ ನನಗೆ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ಗೆ ಇದೆಯಂತೆ ಸೊ ಈ ರೀತಿಯ ಒಂದು ಚರ್ಚೆ ವಿಶ್ಲೇಷಣೆ ಆಗ್ತಾ ಇದೆ ಸೊ ಹಾಗಿದ್ರೆ ಸ್ವಪಕ್ಷೀಯರೇ ಸಿದ್ದರಾಮಯ್ಯವ್ರನ್ನ ಸೋಲಿಸ್ತಾರಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಒಂದು ಕಡೆ ರಮೇಶ್ ಕುಮಾರ್ ವರ್ಸಸ್ ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪರನ್ನ ಬಿ ಜೆ ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಒಂದು ಕಡೆ ಇದ್ದರೆ ಕೆ ಎಚ್ ಮುನಿಯಪ್ಪಗೆ ಇಷ್ಟ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಕೋಲಾರಕ್ಕೆ ಬರ್ತಾ ಇರೋದು ಯಾಕೆ ಕೋಲಾರಕ್ಕೆ ಕರ್ಕೊಂಡ್ಬರ್ತಾ ಇದ್ದಾರೆ ರಮೇಶ್ ಕುಮಾರ್ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ರಮೇಶ್ ಕುಮಾರ್ ಟೀಮ್ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಸಿದ್ದರಾಮಯ್ಯರನ್ನು ವಿನಾಕಾರಣವಾಗಿ ಎರಡದು ಕಾಂಗ್ರೆಸ್ಸಿಂದ ಏನು ಕೋಲಾರಕ್ಕೆ ಕರೆತರ್ತಾ ಇದ್ದಾರೆ ಇದು ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಕೆ ಎಚ್ ಮುನಿಯಪ್ಪ ಅವರ ಬಣ ಕೂಡ ಸಿದ್ದರಾಮಯ್ಯರ ಪರವಾಗಿ ಕೆಲಸ ಮಾಡಲು ಡೌಟು ಕೆಲಸ ಮಾಡೋದು ಡೌಟು ಅನ್ನೋ ಲೆಕ್ಕಾಚಾರ ಇದೆ ಸೊ ಹಾಗಿದ್ರೆ ಸಿದ್ದರಾಮಯ್ಯವರಿಗೆ ಕೋಲಾರ ಏನೋ ಕೇಕ್ ವಾಕಲ್ಲ ಅಷ್ಟು ಸುಲಭ ಅಲ್ಲ ಕಬ್ಬಿಣದ ಕಡಲೆ ಅನ್ನೋ ಒಂದು ಚರ್ಚೆ ಇದೆ ಒಂದು ಕಡೆ ಕುರುಬ ಸಮುದಾಯದ ವರ್ತುಲ್ ಪ್ರಕಾಶ್ ಸಾಕಷ್ಟು ಮತಗಳನ್ನು ಪಡೀಬಹುದು ಕುರುಬ ಸಮುದಾಯ ಜೊತೆಗೆ ಒಕ್ಕಲಿಗ ಮತಗಳಲ್ಲೂ ಕೂಡ ಅಲ್ಲೇನು ಎರಡು ಕಮ್ಯುನಿಟಿ ಒಕ್ಕಲಿಗರಲ್ಲೇ ಎರಡು ಭಾಗ ಇದೆ ಹೀಗಾಗಿ ಇನ್ನು ಮೊರಸ ಒಕ್ಕಲಿಗರಲ್ಲರೂ ಜೆ ಡಿ ಜೆ ಡಿ ಎಸ್ಗೆ ಹೋದ್ರೆ ಮತ್ತು ಇನ್ನೊಂದು ವರ್ಗದ ಒಕ್ಕಲಿಗರು ವರ್ತುಲ್ ಪ್ರಕಾಶ್ಗೆ ಮತಗಳನ್ನು ಹಾಕಬಹುದು ಸಿದ್ಧರಾಮಯ್ಯನವರಿಗೆ ಒಕ್ಕಲಿಗರು ಓಟ್ ಹಾಕಲ್ಲ ಸೊ ಕೃಷ್ಣ ಬೈರೇಗೌಡರು ಎಷ್ಟೋ ಒಕ್ಕಲಿಗರ ಪ್ರತಿನಿಧಿ ಆಗಿದ್ದರೂ ಕೂಡ ಒಕ್ಕಲಿಗರು ಸಿದ್ದರಾಮಯ್ಯನಿಗೆ ಓಟ್ ಆಗೋ ಡೌಟು ಅನ್ನೋ ಲೆಕ್ಕಾಚಾರ ಎಲ್ಲವೂ ಕೂಡ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂದರೆ ಯಾಕೆ ನಾವು ಸಿದ್ದರಾಮಯ್ಯನ ಗೆಲ್ಲಿಸಬೇಕು ಅಲ್ಲಿ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಒಕ್ಕಲಿಗರದು ಅನ್ನೋ ಒಂದು ಲೆಕ್ಕಾಚಾರ ಅಂದರೆ ಲಾಭ ನಷ್ಟದ ಲೆಕ್ಕಾಚಾರ ನಡೀತಾ ಇದೆ ಕೋಲಾರ ರಾಜಕಾರಣದಲ್ಲಿ ನೋಡೋಣ ಸ್ವಪಕ್ಷೀಯ ಸಿದ್ದರಾಮಯ್ಯನನ್ನು ಸೋಲ್ಸೋದಕ್ಕೆ ಪ್ಲಾನ್ ಹಾಕಿದಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಅದಕ್ಕೆ ಕಾಂಗ್ರೆಸ್ಸಿಗರು ಸಪೋರ್ಟ್ ಕೊಡ್ತಾರಾ ಸಿದ್ದರಾಮಯ್ಯನ ಸೋಲ್ಸೋದಕ್ಕೆ ಅಥವಾ ಸಿದ್ದರಾಮಯ್ಯವರೇ ಈಗ ಸವಾಸ ಬೇಡ ಗುರು ಸುಮ್ಮನೆ ಒಂದು ಬಿಟ್ಟಿದ್ದಾನೆ ಅಷ್ಟೇ ಒಂದು ಟೀಸರು ಕೋಲಾರಕ್ಕೆ ಬರ್ತೀನಿ ಅಂತ ನೋಡೋಣ ನಾವು ಪಿಕ್ಚರ್ ಬೇರೆ ಆಗಿರುತ್ತೆ ಕ್ಲೈಮ್ಯಾಕ್ಸ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ನೋಡೋಣ ನಿಮ್ಮ ಪ್ರಕಾರ ಕೋಲಾರದಲ್ಲಿ ಸಿದ್ದರಾಮಯ್ಯ ಗೆಲ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು